ಖಂಡಿತವಾಗ್ಲೂ ಕ್ರಿಕೆಟ್ನಲ್ಲಿ ಜಾತಿ ಭೇದ ಯಾವುದು ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಓರ್ವ ವ್ಯಕ್ತಿ ತಲೆಗೆ ತೊಪ್ಪಿ ಹಾಕೊಂಡು ಮಸೀದಿಗೆ ಪ್ರವೇಶಿಸಿದ್ರೆ ಅವರನ್ನು ಮುಸಲ್ಮಾನ್ ಅಂತ ಗುರುತಿಸುತ್ತಾರೆ. ಅನ್ನೊಂದು ಇನ್ನೊಂದು ವ್ಯಕ್ತಿ ಹಣೆ ಮೇಲೆ ನಾಮ ಹಾಕೊಂಡು ದೇವಸ್ಥಾನಕ್ಕೆ ಪ್ರವೇಶಿಸಿದ್ರೆ ಆತನನ್ನು ಹಿಂದೂ ಅಂತ ಹೇಳಿ ಗುರುತಿಸುತ್ತಾರೆ. ಮತ್ತೋರ್ವ ವ್ಯಕ್ತಿ ಚರ್ಚಿಗೆ ಪ್ರವೇಶಿಸಿದ್ರೆ ಆತನನ್ನು ಕ್ರೈಸ್ತ ಎಂದು ಗುರುತಿಸುತ್ತಾರೆ. ಆದರೆ ಕ್ರೀಡಾ ಅಂಗಣಕ್ಕೆ ಕಲರ್ಫುಲ್ ಆದಂತಹ ಜೆರ್ಸಿ ಬಣ್ಣದಂತಹ ವಸ್ತ್ರ ಧರಿಸಿಕೊಂಡು ಕ್ರೀಡಾ ಅಂಗಣಕ್ಕೆ ಪ್ರವೇಶಿಸಿದ್ರೆ ಕೇವಲ ಆಟಗಾರ ಅಂತ ಮಾತ್ರ ಗುರುತಿಸುತ್ತಾರೆ. ಆ ಕಾರಣ ಕ್ರೀಡಾ ಎಂಬುದು ಜಾತಿ ಭೇದ ಯಾವುದು ಬರುವುದಿಲ್ಲ. ಇದು ಎಲ್ಲವನ್ನು ನಿಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡು ಬಂದ್ರೆ ಖಂಡಿತವಾಗ್ಲೂ ಯಶಸ್ವಿನ ಮೆಟ್ಟಿಲನ್ನು ಏರುತ್ತೀರಾ. ಅದು ಆಟಗಾರನೇ ಆಗಲಿ ತೀರ್ಪುಗಾರನೇ ಆಗಲಿ ನಿಮ್ಮ ಸಾಧನೆ ಯಾವ ರೀತಿ ಇರಬೇಕಂದ್ರೆ ಇವತ್ತು ನಿಮ್ಮ ಫೋನ್ ನಂಬರ್ ಬೇಡ ಅಂದವರು ಮುಂದಿನ ದಿನಗಳಲ್ಲಿ ನಿಮ್ಮ ವಿವರಕ್ಕಾಗಿ ಗೂಗಲ್ ನಲ್ಲಿ ಹುಡುಕಾಡ ಬರಬೇಕು. ಆ ರೀತಿಯ ಸಾಧನೆಗಳು ಇವತ್ತಿನ ದಿನ ನಜರ್ ಫ್ರೆಂಡ್ಸ್ ಟ್ರೋಫಿಯಲ್ಲಿ ತೋರ್ಕೊಳಿಸಬೇಕಾಗಿ ಎಲ್ಲ ಆಟಗಾರರೊಂದಿಗೆ ಅದೇ ರೀತಿ ತೀರ್ಪುಗಾರರೊಂದಿಗೆ ವಿನಂತಿ.